ವಿಚ್ಛೇದನ ನಂತರ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ನಡುವಿನ ಗಾಸಿಪ್ ಬಹಳ ಸ್ವರ್ಧಾರ್ತಿತ್ತು. ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಹೇಳಿದ್ದಾರೆ. ಮಗು ಪಡೆಯಲು ಒಪ್ಪದ್ದಕ್ಕೆ ನಿವೇದಿತಾ ವಿಚ್ಛೇದನವನ್ನ ಪಡೆದ್ರು. ನಟಿಯಾಗಿ ಮುಂದುವರಿಬೇಕು ಎನ್ನುವ ಕಾರಣಕ್ಕೋಸ್ಕರ ಗಂಡನಿಂದ ದೂರು ಆಗಿದ್ದಾರೆ ಅಂತ ಮಾತುಗಳು ಕೇಳಿಬರ್ತಾ ಇತ್ತು. ಇದಕ್ಕೆಲ್ಲ ಸುದ್ದಿಗೋಷ್ಠಿಯಲ್ಲಿ ಇಂದು ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನದ ವಿಚಾರ ಸಾಕಷ್ಟು ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿದೆ. ಕಳೆದ ಒಂದು ವರ್ಷಗಳಿಂದ ಇವರು ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು, ಆದ್ರೆ ಎಲ್ಲಿಯೂ ಕೂಡ ಸುದ್ದಿ ಲೀಕ್ ಆಗಿರ್ಲಿಲ್ಲ ಅಷ್ಟೇ. ಈಗ ಏಕಾಏಕಿ ಅವರು ಬೇರೆಯಾಗುವಂತಹ ನಿರ್ಧಾರವನ್ನ ಘೋಷಿಸಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಅನ್ಫಾಲೋವನ್ನ ಮಾಡಿಕೊಂಡಿದ್ದಾರೆ. ಈಗ ಇಬ್ರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಮೂಲಕ ಹಲವಾರು ವದಂತಿಗಳಿಗೆ ಇವರೇ ತೆರೆಯನ್ನ ಎಳೆಯಲಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ದಾಂಪತ್ಯಕ್ಕೆ ಈಗ 4 ವರ್ಷ. ಅವರು ಹಾಯಾಗಿ ಸಂಸಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ರು, ಆದ್ರೆ ಈಗ ಅವರು ಬೇರೆ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇನ್ನೂ ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಈ ಮಧ್ಯೆ ಅವರು ಬೇರೆ ಆಗುತ್ತಿರುವ ಬಗ್ಗೆ ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇದ್ವು. ಮಗು ಪಡೆಯಲು ಒಪ್ಪದ್ದಕ್ಕೆ ನಿವೇದಿತಾ ವಿಚ್ಛೇದನವನ್ನ ಪಡೆದ್ರು, ನಟಿಯಾಗಿ ಮುಂದುವರಿಬೇಕು ಅನ್ನುವಂತಹ ಆಸೆಗೋಸ್ಕರ ಗಂಡನಿಂದ ದೂರ ಆಗ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇದಕ್ಕೆಲ್ಲ ಸುದ್ದಿಗೋಷ್ಠಿಯಲ್ಲಿ ಇವರು ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ವಿಚ್ಛೇದನದ ಬಳಿಕ ಸಾಮಾನ್ಯವಾಗಿ ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅನೇಕ ಸೆಲೆಬ್ರಿಟಿಗಳು ಈ ರೀತಿ ನಡೆದುಕೊಳ್ತಾರೆ. ಆದರೆ ಚಂದನ್ ಹಾಗೂ ನಿವೇದಿತಾ ಈ ವಿಚಾರಗಳಲ್ಲಿ ಭಿನ್ನ ಎನಿಸಿಕೊಂಡಿದ್ದಾರೆ. ವಿಚ್ಛೇದನ ಪಡೆದ ಬಳಿಕ ಕೋರ್ಟ್ ನಿಂದ ಹೊರಬರುವಾಗ ಅವರು ಕೈಕೈಯನ್ನ ಹಿಡಿದುಕೊಂಡು ಬಂದಿದ್ದಾರೆ. ಈ ಮೂಲಕ ಇವರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಇರುವುದು ತೋರುತ್ತದೆ. ಬೆಂಗಳೂರಿನ ಜಿಟಿ ಮಾಲ್ ನಲ್ಲಿರುವಂತಹ ಎಂಬಿ ಲೆಗಸಿಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆಯನ್ನ ಮಾಡಲಾಗಿದೆ. 3:30 ಸುದ್ದಿಗೋಷ್ಠಿ ಆರಂಭ ಆಗಲಿದೆ. ಈ ವೇಳೆ ಯಾವೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.